ಶರಣ್ ಪ್ರಕಾಶ್ ಪಾಟೀಲ್ ಅವರು ಅಂತ ಹೇಳಿದ ತಕ್ಷಣ ಅಲ್ಲಿ ಬಂದ್ಬಿಟ್ಟ ಅವನು ಶರಣ್ ಪ್ರಕಾಶ್ ಪಾಟೀಲ್ ಅಂತ ಒಬ್ಬ ಮಂತ್ರಿ ಬಾಂಬ್ ಬ್ಲಾಸ್ಟನ್ನು ಸಿಲ್ಲಿ ಪ್ರಕರಣ ಅಂತ ಕರೆದಾಗ ಎಷ್ಟು ಸಿಲ್ಲಿ ಮಂತ್ರಿ ಆತ ಅನ್ನೋದನ್ನು ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಬಾಂಬ್ ಬ್ಲಾಸ್ಟ್ ಬಗ್ಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸಿಲ್ಲಿ ಘಟನೆ ಅಂತ ತಕ್ಷಣ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ತಕ್ಷಣ ಶರಣ್ ಪ್ರಕಾಶ್ ಪಾಟೀಲ್ ಅವ್ರನ್ನ ಮಂತ್ರಿಮಂಡಲದಿಂದ ಕೈಬಿಡಬೇಕು. ಅದೇ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥ ಘೋಷಣೆಗಳನ್ನು ಕೂಡುವಂಥ ಸಂದರ್ಭದಲ್ಲಿ ಈ ಘೋಷಣೆನೇ ಕೂಗಿಲ್ಲ ಅಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಪ್ರಿಯಾಂಕಾ ಖರ್ಗೆ ಅವರು ಹೇಳಿದರು. ಈ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ತಾ ಇದೆ, ನಮಗೆಲ್ಲ ಗೊತ್ತಿರೋ ಪ್ರಕಾರ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಯಾವುದೇ ತಿರುಚಿಲ್ಲ ಅನ್ನೋಂಥ ರಿಪೋರ್ಟಿಗೆ ಅಲ್ಲಿ ಬಂದಾಗಿದೆ. ಜೊತೆಗೆ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಸತ್ಯ ಅಂತ ಆಗಿರೋದ್ರಿಂದ ನೈತಿಕ ಹೊಣೆಯನ್ನು ಹೊತ್ತು ಬಂಡ್ರು ಗೊತ್ತಿರ ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಟ್ಟಿದ್ದು ತಪ್ಪು ಅಂತ ಹೇಳ್ಕೊಂಡು ಕನಿಷ್ಠ ಕ್ಷಮೆನಾರೋ ಅವ್ರು ಕೇಳಬೇಕು. ಇಲ್ಲಾಂತ ರಾಜ್ಯದ ಜನ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಉತ್ತರ ಕೊಡಬೇಕು, ಉತ್ತರ ಕೊಡ್ತಾರೆ. ಹೌದು, ಭಯೋತ್ಪಾದಕ ಚಟುವಟಿಕೆ ವಿರುದ್ಧ ಬಿಜೆಪಿ ಇದೆ, ಚುನಾವಣೆಯನ್ನು ನಾವು ಎದುರಿಸ್ತೇವೆ, ರಾಷ್ಟ್ರದ್ರೋಹಿ ಚಟುವಟಿಕೆಗಳನ್ನು ಕೂಡ ಎದುರಿಸ್ತೇವೆ. ನಾವೇನು ಬರೀ ರಸ್ತೆ ಚರಂಡಿ ದೀಪ ಮಾಡೋದಕ್ಕೋಸ್ಕರ ಬಿಜೆಪಿ ಅದು ಆಡಳಿತಕ್ಕೆ ಬರಲ್ಲ. ದೇಶವನ್ನು ಉಳಿಸ್ಬೇಕು, ದೇಶದಲ್ಲಿ ಶಾಂತಿ ನೆಮ್ಮದಿ ಇರಬೇಕು, ಧರ್ಮವನ್ನು ಉಳಿಸ್ಬೇಕು ಅನ್ನೋದಕ್ಕೋಸ್ಕರನೇ ಒಂದು ವಿಶಿಷ್ಟವಾದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಬರೀ ಅಧಿಕಾರಕ್ಕೋಸ್ಕರ ಇಲ್ಲ, ದೇಶವನ್ನು ಉಳಿಸ್ಬೇಕು ಅನ್ನೋದಕ್ಕೋಸ್ಕರನೇ ಈ ಪಾರ್ಟಿ ಅಷ್ಟು ಅಲ್ಲಿಂದ ಇಲ್ಲಿ ತನಕನೂ ಕೂಡ ಸಿದ್ಧಾಂತವನ್ನು ಇಟ್ಕೊಂಡು ಬಂದಿರುವಂಥ ಪಾರ್ಟಿ ಬಿಜೆಪಿ. ಹಾಗಾಗಿ ವೈದ್ಯರು ಪಾಪ ಇನ್ನು ಮಂತ್ರಿಗಳಾಗಿದ್ದಾರೆ, ಅವ್ರಿಗೆ ಸೋನಿಯಾ ಗಾಂಧಿಗೋ ರಾಹುಲ್ ಗಾಂಧಿಗೋ ಸಿದ್ದರಾಮಯ್ಯನಿಗೋ ತೃಪ್ತಿ ಆಗತ್ತಿದ್ರಿಂದ ಅನ್ನೋಂಥ ಭಾವಿಸಿ ಅವ್ರಿಗೆ ಹೇಳಿಕೆ ಕೊಟ್ಟಿರ್ಬೋದು, ಇವತ್ತಿಲ್ಲ ನಾಳೆ ತಿದ್ಕೋತಾರೆ.